ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಾನೆ ಇದ್ರಿ, ನಿಮ್ಮಮ್ಮ ಮಾಡುವಂಥ ನಿಪ್ಪಟ್ಟು ರೆಸಿಪಿನ ಶೇರ್ ಮಾಡಿ ಅಂತ. ಅವರು ಮಾಡುವಂತಹ 4-5 ಥರ ನಿಪ್ಪಟ್ಟುಗಳಲ್ಲಿ ಇದು ಒಂದು ಥರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. Thank you.
ಮತ್ತು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ನ್ಯಾಕ್ಸ್ಗೋಸ್ಕರ ಅಂತ ಇಲ್ಲಿ ನಿಪ್ಪಟ್ಟಣ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಕ್ರಿಸ್ಪಿ ಅಂದರೆ ಕಟುಂ ಕುಟುಂ ಕಲ್ ಥರ ಇರುತ್ತಲ್ವ, ಆ ಥರ ಅಲ್ಲ. ಹಿಂಗೆ ಮುರಿದ್ರೇ ಅದು ಪೌಡರ್ ಥರ ಆಗಿಬಿಡುತ್ತೆ, ನೋಡ್ತಿದ್ದೀರಲ್ವ ಎಷ್ಟು ಪುಡಿ ಪುಡಿಯಾಗಿದೆ ಅಂತ. ಈ ಥರ ಸಿಂಪಲಾಗಿ ಯಾವ ರೀತಿ ನಿಪ್ಪಟ್ಟಣ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕೆಲವೊಂದಷ್ಟು ಐಟಮ್ಗಳು ಬೇಕು, ಮೊದಲಿಗೆ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಅದನ್ನೆಲ್ಲ ಇವಾಗ ಎತ್ತಿಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಕಡಲೆ ಬೀಜ, ಕಡಲೆ, ಎಳ್ಳು, ಜೀರಿಗೆ ಮತ್ತು ಹಿಂಗು ಬೇಕು. ಇನ್ನು ಅಕ್ಕಿ ಹಿಟ್ಟು ಬೇಕೇ ಬೇಕು, ಅದನ್ನೆಲ್ಲ ಆ ನಂತರ ತೋರಿಸ್ತೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಸೆಟ್ ಮಾಡ್ಕೊಂಬಿಟ್ಟು ಅದಾದ ನಂತರ ಇದನ್ನು ಕೆಲವೊಂದಷ್ಟು ಐಟಮ್ಗಳನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕು. ಅದಕ್ಕೋಸ್ಕರ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಯಾವುದಾದ್ರೂ ಒಂದು ಕಪ್ನ ಅಳತೆ ಮಾಡ್ಕೊಳ್ಳಿ ಆಯಿತಾ. ಅದರಲ್ಲಿ ಕಾಲು ಕಪ್ನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಯಾವುದಾದ್ರೂ ಒಂದು ಕಪ್ನ ಅಳತೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಎಲ್ಲ ಪದಾರ್ಥಗಳನ್ನು ಕೂಡ ಅದರಲ್ಲೇ ಅಳತೆ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದಾದ್ರೂ ಒಂದು ಗ್ಲಾಸ್ ಅಥವಾ ಒಂದು ಕಪ್ನ ಅಳತೆ ಮಾಡ್ಕೊಳ್ಳಿ. ಇವಾಗ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಈ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಅಂತ ಒಂದು ಬಟ್ಟೆ ಮೇಲೆ ಈ ಹುರಿದಿರುವಂಥ ಕಡಲೆ ಬೀಜನೆಲ್ಲ ಹಾಕಿ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಸಿಪ್ಪೆನೆಲ್ಲ ತೆಕ್ಕೋತೀನಿ. ಈ ಥರ ಮಾಡಿಕೊಂಡ್ರೆ ತುಂಬ ಸಿಂಪಲಾಗಿ ಸಿಪ್ಪೆನೆಲ್ಲ ಈಸಿಯಾಗಿ ತೆಗಿಬೋದು ಅಂತ ತೋರಿಸ್ತೀನಿ ಯಾವ ಥರ ಅಂತ. ಇವಾಗ ಇದನ್ನು ಒಂದು ಬಟ್ಟೆ ಮೇಲೆ ಹಾಕಿ ಅದೇ ಪ್ಯಾನ್ಗೆ ಕಾಲು ಕಪ್ನಷ್ಟು ನಾರ್ಮಲ್ ಚಟ್ನಿ ಮಾಡ್ತೀವಲ್ವ ಕಡಲೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕಾಲು ಕಪ್ನಷ್ಟು ಸೇರಿಸಿ ಮತ್ತು ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕಷ್ಟೇ. ಆಲ್ರೆಡಿ ಅದು ಕ್ರಿಸ್ಪಿಯಾಗೇ ಇರುತ್ತೆ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಮತ್ತು ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದು ಕೂಲ್ ಆಗೋಷ್ಟರಲ್ಲಿ ಈ ಕಡಲೆ ಬೀಜದಲ್ಲಿ ಸಿಪ್ಪೆ ಎಲ್ಲ ಇದೆ ಅಲ್ವಾ, ಅದನ್ನು ತೆಗಿತಾ ಇದ್ದೀನಿ. ಈ ರೀತಿ ಬಟ್ಟೆನ ಹಾಕಿ ಮೇಲ್ಗಡೆ, ಅಂದರೆ ಕಡಲೆ ಬೀಜದ ಮೇಲ್ಗಡೆ ಬಟ್ಟೆನ ಹಾಕಿ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇತ್ತು ಅಂತಂದರೆ ಅದರಲ್ಲಿರುವಂಥ ಸಿಪ್ಪೆ ಎಲ್ಲ ಆರಾಮಾಗಿ ಈಸಿಯಾಗಿ ಬಂದ್ಬಿಡುತ್ತೆ, ನೋಡ್ತಿದ್ದೀರಲ್ವಾ. ಈ ಥರ ಸ್ವಲ್ಪ ಸಿಪ್ಪೆ ಎಲ್ಲ ಬಟ್ಟೆ ಗಂಟ್ಕೊಳ್ಳೋ ಥರ ಇದ್ದರೆ ನಾವು ಮತ್ತೆ ಮೊರಕ್ಕೆ ಹಾಕಿ ಕೇರೋ ಅಗತ್ಯನೇ ಇರೋದಿಲ್ಲ. ಇನ್ನೊಂದು ಸೈಡ್ಗೆ ಈ ಥರ ಕಡಲೆ ಬೀಜನೆಲ್ಲ ತೆಕ್ಕೊಂಡ್ಬಿಟ್ರೆ ಸಿಪ್ಪೆ ಎಲ್ಲ ಬಟ್ಟೆ ಗಂಟ್ಕೊಂಡಿರುತ್ತೆ, ಅದಾದ ನಂತರ ನಾವು ಈಸಿಯಾಗಿ ಅದನ್ನು ಬಿಸಾಕ್ಬಿಡ್ಬೋದು. ಹಾಗೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೆ ತಕ್ಕಂತೆ ಒಣಗಿರುವಂಥ ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಗುಂಟೂರು ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಖಾರವಾಗಿದ್ದರೆ ನಿಪ್ಪಟ್ಟು ಚೆನ್ನಾಗಿರುತ್ತೆ ಅಂತ ಒಂದು 4-5 ಗುಂಟೂರು ಮೆಣಸಿನಕಾಯಿನ ಹಾಕಿ ಇದನ್ನು ಮೊದಲಿಗೆ ಗ್ರೈಂಡ್ ಮಾಡ್ಕೋಬೇಕು. ಅಚ್ಚಕಾರದ ಪುಡಿನ ಸೇರಿಸ್ಕೋಬೋದು. ಏನಾಗ್ಬಿಡುತ್ತೆ ಅಂತಂದರೆ ಕಲರ್ ಬೇಗ ಚೇಂಜ್ ಆಗಿಬಿಡುತ್ತೆ, ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಬೇಗ ಕಲರ್ ಬಂದುಬಿಡುತ್ತೆ. ಆವಾಗ ಸ್ವಲ್ಪ ಹಿಟ್ಟು ಥರ ಇದ್ರೂ ಕೂಡ ನಾವು ಕಲರ್ ಬಂದಿದೆಯಲ್ಲ ಅಂತ ಎತ್ತಿಟ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಅಚ್ಚಕಾರದ ಪುಡಿನ ಹಾಕ್ಕೊಳ್ಳೋದ್ರ ಬದಲು ಈ ಥರ ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಪುಡಿ ಮಾಡಿಕೊಂಡ್ರೆ ಜಾಸ್ತಿ ಕಲರ್ ಚೇಂಜ್ ಆಗೋದಿಲ್ಲ, ನಾವು ಪರ್ಫೆಕ್ಟಾಗಿ ನಿಪ್ಪಟ್ಟಣ ಮಾಡ್ಕೋಬೋದು. ಹಾಗೆ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಹಾಗೆ ಕಡಲೆನೂ ಕೂಡ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಮತ್ತು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಯಾವ ಥರ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ತರಿ ತರಿಯಾಗೇ ಇರಬೇಕು, ಫುಲ್ಲು ನುಣ್ಣಗೆ ಪೌಡರ್ ಆಗಬಾರ್ದು, ಸ್ವಲ್ಪ ಕಾಳು ಕಾಳು ಥರನೇ ಇರಬೇಕು ಮತ್ತು ತರಿ ತರಿಯಾಗೇ ಇರಬೇಕು, ನೋಡ್ತಿದ್ದೀರಾ ಅಲ್ವಾ. ಈ ಥರ ನಿಮಗೆ ಕಡಲೆ ಬೀಜ ಮತ್ತು ಕಡಲೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕಾಲು ಕಪ್ನಷ್ಟು ತೊಗೊಂಡಿದ್ದೆ, ನೀವು 1/2 ಕಪ್ನಷ್ಟು ಕೂಡ ತೊಗೋಬೋದು. ನಂತರ ಇವಾಗ ಪೌಡರ್ ಮಾಡ್ಕೊಂಡು ಇದಾಗಿದೆ. ಇದಾದಮೇಲೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಜರಡಿ ಇಟ್ಕೋತಾ ಇದ್ದೀನಿ. 2 ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ 1/2 ಕಪ್ನಷ್ಟು ಕಡಲೆ ಬೀಜ, 1/2 ಕಪ್ನಷ್ಟು ಕಡಲೆ ಸಾಕಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ನೀವು ಕ್ವಾಂಟಿಟಿ ಜಾಸ್ತಿ ಕೂಡ ಮಾಡ್ಕೋಬೋದು ಕಡಲೆ ಮತ್ತು ಕಡಲೆ ಬೀಜದು. ಅಕ್ಕಿ ಹಿಟ್ಟನ್ನು ಇಷ್ಟೇ ಸೇರಿಸ್ಕೊಳ್ಳಿ, ಬೇಕಿದ್ರೆ ಬೇಕು ಅಂದರೆ ಅದನ್ನು ಜಾಸ್ತಿ ಮಾಡ್ಕೋಬೋದು. ನಂತರ ಇವಾಗ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ದ ನಂತರ 1/2 ಕಪ್ನಷ್ಟು ಸಣ್ಣ ರವೆನ ಸೇರಿಸ್ಕೊತಾ ಇದ್ದೀನಿ. ಸಣ್ಣ ರವೆ ಇಲ್ಲ ಅಂತಂದರೆ, ಇನ್ ಕೇಸ್ ಮನೆಯಲ್ಲಿ ನೀವು ಮಾಡೋವಾಗ ಇಲ್ಲ ಅಂತಂದರೆ 1/2 ಕಪ್ನಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ 1/2 ಕಪ್ನಷ್ಟು ಸಣ್ಣ ರವೆನ ಸೇರಿಸ್ಕೋಬೋದು. ನಾನಿಲ್ಲಿ ಸಣ್ಣ ರವೆನ ಸೇರಿಸ್ಕೊಂಡಿದ್ದೀನಿ. ನಂತರ ಈ ನಿಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಈ ಅಳತೆಗೆ 1/2 ಕಪ್ನಷ್ಟು ನೀರು ಸಾಕಾಗುತ್ತೆ ಹಿಟ್ಟನ್ನು ಕಲಸೋದಕ್ಕೆ. ಅದಕ್ಕೆ ಒಂದು ಪಾತ್ರೆಗೆ 1/2 ಕಪ್ನಷ್ಟು ನೀರನ್ನು ಹಾಕಿ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾಯೋಷ್ಟರಲ್ಲಿ ಇಲ್ಲಿ ಹಿಟ್ಟನ್ನು ಕಲಸ್ಕೊಳ್ಳೋಣ, ಅಂದರೆ ಸ್ವಲ್ಪ ಡ್ರೈ ಮಿಕ್ಸ್ನ ಮಾಡ್ಕೋಬೇಕು, ಅದನ್ನು ಮಾಡ್ಕೋತಾ ಇದ್ದೀನಿ. ಈ ಮಿಕ್ಸಿಂಗ್ ಬೌಲ್ಗೆ ಅಂದರೆ ಅಕ್ಕಿ ಹಿಟ್ಟು ಮತ್ತು ರವೆನ ಹಾಕಿದ ಮೇಲೆ ನಾವು ಪೌಡರ್ ಮಾಡಿಟ್ಕೊಂಡಿರುವಂಥ ಕಡಲೆ ಬೀಜ ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ನಂತರ ಇದಕ್ಕೆ 1 ಸ್ಪೂನಷ್ಟು ಎಳ್ಳು, 1/2 ಸ್ಪೂನಷ್ಟು ಜೀರಿಗೆ,
ಬೇಕು ಅಂದರೆ ಅಜ್ವೈನ್ ಇದೆ ಅಲ್ವಾ ಓಮ್ ಕಾಳು, ಅದನ್ನು ಕೂಡ ಸೇರಿಸ್ಕೋಬೋದು. ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಿಪ್ಪಟ್ಟು ಮಾಡ್ಕೊಳ್ಳೋವಾಗ ಅದನ್ನು ಸೇರಿಸ್ಕೊಂಡ್ರೆ ಅಂತ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಹಾಕ್ಕೋಬೋದು. ನಂತರ ಚಿಟಿಕೆ ಇಷ್ಟು ಹಿಂಗನ್ನು ಸೇರಿಸಿ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಮಾತ್ರ ಅಚ್ಕಾರದ ಪುಡಿನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಡ್ರೈ ಮಿಕ್ಸ್ನ ಮಾಡ್ಕೋಬೇಕು. ಎಲ್ಲವೂ ಕೂಡ ಇವಾಗ ಚೆನ್ನಾಗಿ ಹೊಂದ್ಕೊಂಡಿರಬೇಕು. ಆ ರೀತಿ ಇದನ್ನು ಡ್ರೈ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಸೈಡಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿರ್ತೀರ ಅಲ್ವಾ, ಆವಾಗಲೇ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿರಿ. ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳುವಷ್ಟರಲ್ಲಿ ಎಣ್ಣೆನೂ ಕೂಡ ಕಾದಿರುತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಬಿಸಿ ಆದ್ರೂ ಕೂಡ ಸೇರಿಸ್ಕೋಬೋದು. ಇಲ್ಲಿ ಸ್ವಲ್ಪ ಬಿಸಿ ಆಗಿದೆ, ಅದರಲ್ಲಿ 1/2 ಕಪ್ಗಿಂತ ಸ್ವಲ್ಪ ಕಡಿಮೆ ಎಣ್ಣೆನ ಸೇರಿಸಿ ಚೆನ್ನಾಗಿ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಸಿ ಇರುತ್ತಲ್ವ, ಇವಾಗಲೇ ಕೈ ಹಾಕೋದಕ್ಕೆ ಹೋಗಬೇಡಿ, ಸುಟ್ಟುಬಿಡುತ್ತೆ. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಈ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಉಂಡೆ ಉಂಡೆ ಥರ ಆಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಹೊಡೆದು ಎಲ್ಲ ಹಿಟ್ಟಿಗೂ ಕೂಡ ಎಣ್ಣೆ ಹಾಕಬೇಕು. ಆ ಥರ ಇದನ್ನು ಕಲಸ್ಕೋಬೇಕು. ನೋಡ್ತಿದ್ದೀರಲ್ವ ಯಾವ ಥರ ಆಗ್ತಾ ಇದೆ ಅಂತ. ಈ ಥರ ಮಾಡ್ಕೋಬೇಕು, ಕೈಯಿಂದ ಉಂಡೆ ಮಾಡಿ ಹೊಡೆದ್ರೆ ಅದು ನೀಟಾಗಿ ಬ್ರೇಕ್ ಆಗಬೇಕು. ಆ ಥರ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಂತರ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಕಾದಿರುತ್ತೆ. ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಸ್ಕೋಬೇಕು. ಇದು ಕೂಡ ಬಿಸಿ ಇರೋ ಕಾರಣ ಸ್ಪೂನಿಂದ ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಕೈಯಿಂದ ನಾದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಹಾಕಿದ್ರೆ ಕೈ ಸುಟ್ಟೋಗ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಈ ಥರ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಸ್ಕೋಬೇಕಾಗುತ್ತೆ. ನೀವು ಕೊಡಬಳೆ ಆಗಿರ್ಬೋದು, ನಿಪ್ಪಟ್ಟು ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀರ ಅಲ್ವಾ ಅಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ. ಈ ಕೊಡಬಳೆ ಎಲ್ಲ ಮಾಡಿದಾಗ ಸ್ವಲ್ಪ ಒಡ್ಕೊಳ್ಳೋ ಥರ ಆಗೋದು ಮತ್ತು ಬ್ರೇಕ್ ಆಗೋದು ಈ ಥರ ಎಲ್ಲ ಆಗ್ತಿರುತ್ತಲ್ವಾ, ಆ ಥರ ಆಗಬಾರ್ದು ಅಂದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಅದೇ ಥರ ನೀವು ನಿಪ್ಪಟ್ಟು ಮಾಡೋವಾಗ ನಿಪ್ಪಟ್ಟನ್ನ ಒತ್ತಿದ್ರೆ ಅಥವಾ ಲಟ್ಟಿಸಿದ್ರೆ ಇಲ್ಲ ತಟ್ಟಿದ್ರೆ ಬ್ರೇಕ್ ಆಗಬಾರ್ದು ಅಂದರೆ ನೀವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಈ ಸಣ್ಣ ರವೆನ ಯಾಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ನೀಟಾಗಿ ಅದು ಹೊಂದ್ಕೊಳ್ಳಿ ಅಂತ. ಬರೀ ಅಕ್ಕಿ ಹಿಟ್ಟನ್ನೇ ಹಾಕಿ ಮಾಡಿದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಈ ಸಣ್ಣ ರವೆ ಹಾಕ್ಕೊಳ್ಳೋದು. ಇಲ್ಲ ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೋಬೋದು, ಆವಾಗ ಎಲ್ಲೂ ಕೂಡ ಬ್ರೇಕ್ ಆಗಲ್ಲ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಸ್ಕೊಂಡಿದ್ದಾಗಿದೆ. ಮಧ್ಯದಲ್ಲಿ ಸ್ವಲ್ಪ ಕಡಲೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದೊಂದು ಕಡಲೆ ಸಿಗ್ತಾ ಇದ್ದರೆ ನಿಪ್ಪಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದನ್ನು ಪೌಡರ್ ಏನು ಮಾಡ್ಕೊಂಡಿಲ್ಲ, ಕಡಲೆ ಹೆಂಗಿತ್ತಲ್ವ ಹಾಗೇ ಸೇರಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ಈ ಥರ ಒಂದೊಂದು ನಿಪ್ಪಟ್ಟಲ್ಲಿ ಮಧ್ಯದಲ್ಲಿ ಕಡಲೆ ಬೀಜ ಸಿಗ್ತಾ ಇದ್ದರೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕೌಂಟರ್ ಟಾಪ್ನ ನೋಡ್ತಾ ಇದ್ರೇ ಒಂಥರ ಅನಿಸ್ತಿರುತ್ತೆ, ಅದಕ್ಕೋಸ್ಕರ ಮೊದಲು ಅದನ್ನು ಕ್ಲೀನ್ ಮಾಡಿಬಿಟ್ಟು ಅದಾದ ನಂತರ ಇಲ್ಲಿ ನಿಪ್ಪಟ್ಟನ್ನ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಒಂದು ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಎಲ್ಲರಿಗೂ ಕೂಡ ಪರ್ಫೆಕ್ಟಾಗಿ ನಿಪ್ಪಟ್ಟು ಮಾಡೋದಕ್ಕೆ ಬರೋದಿಲ್ಲ, ಕೆಲವರು ಕೈಯಲ್ಲೇ ತಟ್ಟಿ ಹಾಕ್ಬಿಡ್ತಾರೆ, ಇನ್ನು ಕೆಲವರು ಚಪಾತಿನ ಲಟ್ಟಿಸ್ತೀವಲ್ವ ಆ ಥರ ಕೂಡ ಲಟ್ಟಿಸಿ ಮಾಡ್ತಾರೆ. ಮೈದಾ ಹಿಟ್ಟಲ್ಲಿ ಅಂದರೆ ಫುಲ್ ಮೈದಾ ಹಿಟ್ಟಲ್ಲಿ ಮಾಡ್ತೀವಲ್ವ ನಿಪ್ಪಟ್ಟು, ಅದನ್ನು ಈಸಿಯಾಗಿ ಚಪಾತಿ ಥರ ಲಟ್ಟಿಸ್ಕೊಬೋದು. ಬಟ್ ಈ ಥರ ಅಕ್ಕಿ ಹಿಟ್ಟಿಂದ ಮಾಡುವಂಥ ನಿಪ್ಪಟ್ಟನ್ನ ಲಟ್ಟಿಸೋದಕ್ಕೆ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೆ ಒಂದು ಟ್ರಿಕ್ಸ್ ಅಂದರೆ ಎರಡು ಬಟರ್ ಪೇಪರ್ನ ತೊಗೊಂಡು ಎರಡು ಕಡೆಗೂ ಕೂಡ ಎಣ್ಣೆನ ಹಾಕಿ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ನಾದಿ ಈ ಥರ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ನ ಹಾಕಿ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಈಸಿಯಾಗಿ ನಿಪ್ಪಟ್ಟು ಥರ ರೆಡಿಯಾಗಿರುತ್ತೆ. ನಿಮಗೆ ಸೈಡ್ಸಲ್ಲೆಲ್ಲ ಫಿನಿಷಿಂಗ್ ಕರೆಕ್ಟಾಗಿ ಬಂದಿಲ್ಲ, ಸ್ವಲ್ಪ ಒಡ್ಕೊಂಡಿರೋ ಥರ ಇದೆ, ಮತ್ತು ಸೈಡ್ಸಲ್ಲೆಲ್ಲ ಕ್ರ್ಯಾಕ್ಸ್ ಎಲ್ಲ ಆಗಿದೆ ಅಂತ ಅಂದರೆ ಯಾವುದಾದ್ರೂ ಒಂದು ಚಿಕ್ಕ ಪ್ಲೇಟ್ನ ಇಟ್ಕೊಂಡು ಕಟ್ ಮಾಡಿದ್ರೆ ಅದ್ರ ಸುತ್ತ ಇರೋದನ್ನು ನೀವು ಈಸಿಯಾಗಿ ತೆಗಿಬೋದು. ಅದಾದ ನಂತರ ನಿಮಗೆ ರೌಂಡಾಗಿ ಪರ್ಫೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಬಂದಿರುತ್ತೆ. ಅದೆಲ್ಲ ಅಗತ್ಯ ಇಲ್ಲ, ಆರಾಮಾಗಿ ಮನೆಗೆ ಮಾಡ್ಕೋತಿರೋದಲ್ವ, ಹಾಗಾಗಿ ಹೆಂಗಿತ್ತೋ ಹಾಗೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ನೀವು ಬಟರ್ ಪೇಪರ್ ಮೇಲಾದ್ರೂ ಮಾಡ್ಕೋಬೋದು, ಬಾಳೆ ಎಲೆ ಅದ್ರ ಮೇಲಾದರೂ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಎಣ್ಣೆ ಪ್ಯಾಕೆಟ್ ಬರುತ್ತಲ್ವ, ಊರಲ್ಲೆಲ್ಲ ನಮ್ಮ ಮನೇಲಿ ಒಬ್ಬಟ್ಟು ಮಾಡೋವಾಗ ಇಲ್ಲಾಂದರೆ ಉದ್ದಿನೋಡೆ ಮಾಡೋವಾಗ ಏನಾದ್ರೂ ಈ ಥರ ಹಂಟ್ಕೊಳ್ಳೋ ಥರ ಇತ್ತು ಅಂತ ಅಂದರೆ ಅದನ್ನೆಲ್ಲ ಈ ಎಣ್ಣೆ ಕವರ್ ಇರುತ್ತಲ್ವ ಅದರಲ್ಲೇ ಮಾಡ್ತಾ ಇದ್ದಿದ್ದು. ಮತ್ತು ನಾರ್ಮಲ್ ಪ್ಲಾಸ್ಟಿಕ್ ಶೀಟ್ ಬರುತ್ತಲ್ವ ಅದರಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ಒಬ್ಬಟ್ಟು ಶೀಟ್ ಬರುತ್ತಲ್ವ ಅದರಲ್ಲೂ ಕೂಡ ಮಾಡ್ಕೋಬೋದು. ಏನೂ ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಪೇಪರ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಅದನ್ನೇ ಕಟ್ ಮಾಡ್ಕೊಂಡು ಕೂಡ ಸೇಮ್ ಇದೇ ಥರ ಎಣ್ಣೆ ಹಾಕಿ ಬೇಯಿಸ್ಕೋಬೋದು. ನಾನು ನಿಮಗೆ ತೋರಿಸ್ತೀನಿ ಪ್ಲಾಸ್ಟಿಕ್ ಶೀಟಲ್ಲೂ ಕೂಡ ಯಾವ ರೀತಿ ಲಟ್ಟಿಸೋದು ಅಂತ.
ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಕೂಡ ಸ್ವಲ್ಪ ತೆಳು ಸ್ವಲ್ಪ ದಪ್ಪ ಈ ಥರ ಎಲ್ಲ ಆಗೋದಿಲ್ಲ. ನಾವು ಕೈಯಿಂದ ಮಾಡಿದಾಗ್ಲೇ ಸ್ವಲ್ಪ ತೆಳು ಸ್ವಲ್ಪ ದಪ್ಪ ಥರ ಆಗ್ತಿರುತ್ತೆ. ಈ ಥರ ನಾವು ಪ್ಲೇಟಿಂದ ಈ ಥರ ಮಾಡಿದ್ರೆ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪವಾಗಿ ಕೂಡ ಮಾಡ್ಕೋಬೋದು, ಇಲ್ಲ ತೀರಾ ತೆಳುವಾಗಿ ಬೇಕು ಅಂದರೆ ತೀರಾ ತೆಳುವಾಗಿಯೂ ಕೂಡ ಮಾಡ್ಕೋಬೋದು. ಆದರೆ ಪ್ರತಿ ಸಾರಿನೂ ನೀವು ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಅಂದರೆ ಈ ಥರ ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆನ ಹಾಕಿ ಗ್ರೀಸ್ ಮಾಡಿಕೊಂಡು ಪದೇ ಪದೇ ಮಾಡಬೇಕಾಗತ್ತೆ. ಮತ್ತು ಈ ಪ್ಲಾಸ್ಟಿಕ್ ಶೀಟ್ನು ಕೂಡ ಇದೇ ಥರ ಎರಡು ಕವರ್ನ ಕಟ್ ಮಾಡಿಕೊಂಡು ಅದಕ್ಕೂ ಕೂಡ ಎಣ್ಣೆನ ಹಾಕಿ ಮತ್ತು ನಾರ್ಮಲಾಗಿ ಲಟ್ಟಿಸ್ಕೊತೀವಲ್ವ, ಮೊದಲು ತೋರಿಸ್ತೆ ಅಲ್ವಾ, ಅದೇ ಥರ ಆ ವೈಟ್ ಕಲರ್ ಪೇಪರ್ ಮೇಲೆ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಪ್ಲಾಸ್ಟಿಕ್ ಶೀಟ್ ಮೇಲೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ ಎಷ್ಟು ಈಸಿಯಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ, ರೌಂಡ್ ಶೇಪಾಗೂ ಕೂಡ ಬರುತ್ತೆ. ಇದೇ ಥರ ಎಲ್ಲ ನಿಪ್ಪಟ್ಟುಗಳನ್ನು ಕೂಡ ಲಟ್ಟಿಸಿ ಬೇಯಿಸ್ಕೊಂಡಿದ್ದಾಗಿದೆ, ತುಂಬ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಯಾವುದೇ ಥರ ಸ್ನ್ಯಾಕ್ಸ್ ಮಾಡಿ, ಅದು ಚಕ್ಲಿ ಆಗಿರ್ಬೋದು, ನಿಪ್ಪಟ್ಟು ಆಗಿರ್ಬೋದು, ಕೋಡುಬಳೆ ಆಗಿರ್ಬೋದು, ಬೇಯಿಸೋದು ತುಂಬಾ ಮುಖ್ಯ ಆಗುತ್ತೆ. ನೀವೇನಾದ್ರೂ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಮೇಲ್ಗಡೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ನಾರ್ಮಲಾಗಿ ಪೂರಿ ಮಾಡಿದಾಗ ಆಗುತ್ತಲ್ವ, ಅಂದರೆ ಸ್ವಲ್ಪ ಸಾಫ್ಟ್ ಸ್ವಲ್ಪ ಗರಿಗರಿಯಾಗಿ ಆ ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಬೇಯಿಸ್ಕೋಬೇಕಾಗತ್ತೆ ಇದನ್ನೆಲ್ಲ. ಅದನ್ನು ನಾನು ಸ್ವಲ್ಪ ಎಣ್ಣೆನಲ್ಲಿ ಬೇಯಿಸ್ಕೋತಾ ಇದ್ದೀನಿ. ನೋಡ್ತಿದ್ದೀರಲ್ವ ಚಿಕ್ಕ ಬಾಣಲಿನ ಇಟ್ಕೊಂಡು ಬೇಯಿಸ್ಕೋತಾ ಇರೋದು, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಆದರೆ ಬೇಯಿಸೋದಕ್ಕೆ ಸ್ವಲ್ಪ ತಾಳ್ಮೆ ಬೇಕಷ್ಟೇ. ಒಂದೇ ಅಳತೆನಲ್ಲಿ ಒಂದೇ ಹುರಿನಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿ ಆಯಿತು, 1 hour ಬೇಕಾಯಿತು ನನಗೆ. ಹಿಟ್ಟನ್ನು ಆರಾಮಾಗಿ ಕಲಿಸ್ಕೊಂಡ್ಬಿಡ್ಬೋದಾಯ್ತಾ, ನಾನು ಮೊದಲೇ ಹೇಳ್ದಾಗೆ ಬೇಯಿಸೋದಿದೆ ಅಲ್ವಾ, ತುಂಬ ಕಷ್ಟ ಅದು, ಸ್ವಲ್ಪ ತಾಳ್ಮೆ ಜಾಸ್ತಿನೇ ಇರಬೇಕು. ನೀವು ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕಿ ದೊಡ್ಡ ಬಾಣಲಿನ ಹಾಕಿ ಒಂದೇ ಸತಿ 4 to 5 ಅಥವಾ 7-8 ಈ ಥರ ಬೇಯಿಸ್ಕೊಂಡ್ಬಿಡ್ಬೋದು. ಇನ್ಯಾರಾದರೂ ಹೆಲ್ಪಾಗಿದ್ರೆ ಇನ್ನೂ ಫಾಸ್ಟಾಗಿ ಕೂಡ ಮಾಡ್ಕೋಬೋದು. ಹೊರಗಡೆಯಿಂದ ತಂದು ಆ ಸ್ನ್ಯಾಕ್ಸ್ ಈ ಸ್ನ್ಯಾಕ್ಸ್ ಅಂತ ತಿನ್ನೋದಕ್ಕಿಂತ ಮನೆಯಲ್ಲೇ ಇಷ್ಟು ಸಿಂಪಲಾಗಿ ನಿಪ್ಪಟ್ಟುಗಳನ್ನ ಒಂದೇ ಸರಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೊಂಡ್ರೆ 1 week ತನಕ 15 days ತನಕ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಇದೇ ಥರ ಚಕ್ಲಿ, ನಿಪ್ಪಟ್ಟು, ಕೋಡುಬಳೆ, ಮಿಕ್ಸರ್ ಆಗಿರ್ಬೋದು, ಚೌಚೌ ಆಗಿರ್ಬೋದು, ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಾಗ ಹೊರಗಡೆಯಿಂದ ತಂದು ಯಾಕೆ ತಿನ್ನಬೇಕು ಅಲ್ವಾ. ಹೊರಗಡೆ ಇವಾಗ ಆ ಎಣ್ಣೆ ಬಳಸ್ತಾರೆ, ಈ ಎಣ್ಣೆ ಬಳಸ್ತಾರೆ, ಮತ್ತು ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕ್ತಾರೆ ಅಂತ ಹೇಳ್ತಾನೆ ಇರ್ತಾರೆ. ಇಷ್ಟು ಈಸಿಯಾಗಿ ಮನೆಯಲ್ಲೇ ಒಮ್ಮೆ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಾರಿನೂ ಮಾಡದೇ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಒಂದ್ಸಾರಿ ಮಾಡಿದ್ರೆ ನಿಮಗೇ ಟ್ರಿಕ್ಸ್ ಮತ್ತು ಟಿಪ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ, ನೀವೇ ಇನ್ನೂ ಚೆನ್ನಾಗಿ ಮಾಡ್ಕೋತೀರಾ ಮನೆಯಲ್ಲೇ. ಹಾಗೆ ಎಲ್ಲ ಕೂಡ ಬೇಯಿಸಿದ ನಂತರ ಅದನ್ನು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಇನ್ನು ಡಿನ್ನರ್ಗೆ ಅಂತ ಅನ್ನ ಸಾಂಬಾರ್ ಮಾಡಿದ್ದೆ, ಮಧ್ಯಾಹ್ನನೇ ಸಾಂಬಾರ್ ಮಾಡಿದ್ದೆ ಅದೇ ಇತ್ತು, ಅದಕ್ಕೆ ಬಿಸಿ ಬಿಸಿಯಾಗಿ ರೈಸ್ ಮಾಡ್ಕೊಂಡಿದ್ದೆ, ಇನ್ನು ನೆಂಚ್ಕೊಳ್ಳೋದಕ್ಕೆ ಅಂತ ಒಂದು ನಿಪ್ಪಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.